ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ರೈತರಿಗೆ ಇರುವಂತಹ ಹಲವಾರು ಸಾಲ ಸೌಲಭ್ಯಗಳು ಮತ್ತು ಅದರಿಂದ ಬರುವಂಥ ಸಬ್ಸಿಡಿ ಇರ್ಬೋದು ಹಾಗೂ ಅದರಿಂದ ಬರುವಂಥ ಲಾಭ ಏನು, ಈ ರೈತರಿಗೆ ಬೆಳೆ ಸಾಲ ಬಿಟ್ಟು ಬೇರೆ ಇನ್ಯಾವ ರೀತಿ ಸಾಲಗಳನ್ನ ಪಡಿಬೋದು ಅವರಿಗೆ ಅವಶ್ಯಕತೆ ಇದ್ದರೆ, ಮತ್ತು ಅದರಿಂದ ಆಗಂಥ ಅನುಕೂಲಗಳು ಮತ್ತು ಏನು ಪ್ರಯೋಜನಗಳು ಎಲ್ಲೆಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿನ ಇವತ್ತು ತಿಳ್ಕೊಳ್ಳೋಣ. ಸೊ ಇದು ಒಂದು ಉಪಯೋಗಕಾರಿ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಳೆ ಸಾಲ ಬಿಟ್ಟು ಅದೇ ರೀತಿಯಾದಂಥ ಅನುಕೂಲಕರ ಸಾಲಗಳನ್ನು ಅಂತಲೇ ಹೇಳ್ಬೋದು. ಸೊ ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ. ದಯವಿಟ್ಟು ಈ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು ನಮಗೂ ಸಹ ತುಂಬ ಸಪೋರ್ಟ್ ಮಾಡುತ್ತೆ ಮತ್ತು ಎನ್ಕರೇಜ್ ಮಾಡುತ್ತೆ. ಇನ್ನೂ ಹಲವಾರು ಮಾಹಿತಿನ ನಿಮ್ಮ ಮುಂದೆ ತರೋದಕ್ಕೆ ಸಪೋರ್ಟ್ ಆಗುತ್ತೆ ನಮಗೂ ಸಹ. ಸೊ ಬನ್ನಿ, ಈಗ ಜನರಲಿ ನಾವು ನೋಡ್ತಾ ಇರ್ತೀವಿ, ರೈತರುಗಳು ಒಂದು ವರ್ಷ ಎಲ್ಲ ಬೆಳೆ ಬೆಳೆದು ಆ ಬೆಳೆ ಸಮಯದಲ್ಲಿ ಬೀಜ, ಕೀಟನಾಶಕ ಇರ್ಬೋದು, ಗೊಬ್ಬರ ಇರ್ಬೋದು, ಕಳೆನಾಶಕ, ಔಷಧಿ, ಈ ರೀತಿಯಾಗಿ ಹಲವಾರು ಇದಕ್ಕೆ ನಮಗೆ ಸಾಲ ಮಾಡೋಕ್ಕೆ ದುಡ್ಡು ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸಾಲ ಮಾಡೋಕ್ಕೆ ಹೋಗ್ತೀವಿ. ಸಾಲ ಬೆಳೆ ಸಾಲ ಒಂದೇ ಸಿಗಲ್ಲ ನಮಗೆ. ಸೊ ಬೆಳೆ ಸಾಲ ಯೂಶಲಿ ಬ್ಯಾಂಕಲ್ಲಿ ಅಥವಾ ಸೊಸೈಟಿಲಿ ಮಾಡ್ತೀವಿ, ಬಟ್ ಅದಕ್ಕೆ ತುಂಬ ಪ್ರೋಸೆಸ್ ಇರುತ್ತೆ. ಸಡನ್ನಾಗಿ ನಿಮ್ಗೆ ಸಿಗೋದು ಇಲ್ಲ, ಯಾಕೆಂದರೆ ಒಂದು ಸಲ ಮಾಡಿದರೆ ಅದನ್ನು ರಿನ್ಯೂ ಮಾಡಿರಬೇಕು, ಇಲ್ಲಾಂದರೆ ಅದನ್ನು ಕಟ್ಟಿರಬೇಕು. ಹಾಗೆ ಹಲವಾರು ಷರತ್ತುಗಳು ಸಹ ನಿಮಗೆ ಬೆಳೆ ಸಾಲದಲ್ಲಿ ಬರುತ್ತೆ ಅಂತ ಹಲವಾರು ರೈತರುಗಳಿಗೆ ಗೊತ್ತು. ಸೊ ಇವತ್ತು ಬೆಳೆ ಸಾಲದ ಹೊರತಾಗಿಯೂ ನಮಗೆ ಬೇರೆ ಬೇರೆ ರೀತಿ ಯಾವ ರೀತಿ ಸಾಲಗಳು ಸಬ್ಸಿಡಿ ರೂಪದಲ್ಲಿ ಅಥವಾ ಅನುಕೂಲಕರ ರೂಪದಲ್ಲಿ ರೈತರಿಗೆ ಸಿಗುತ್ತೆ, ಯಾವ ಯಾವ ಬ್ಯಾಂಕ್ ಅಂದರೆ ಬ್ಯಾಂಕಿನಲ್ಲಿ ಏನೆಲ್ಲ ಅನುಕೂಲ ನಮಗೆ ಸಿಗ್ಬೋದು, ಬೆಳೆ ಸಾಲವನ್ನು ಸರ್ಕಾರಿ ಬ್ಯಾಂಕ್ ಅಥವಾ ಸೊಸೈಟಿಗಳ ಮೂಲಕ ಪಡಿತೀವಿ. ಸೊ ಆ ಬೆಳೆ ಸಾಲ ಬಿಟ್ಟು ಅದೇ ಬೆಳೆ ಸರ್ಕಾರಿ ಬ್ಯಾಂಕ್ ಅಥವಾ ಸೊಸೈಟಿಲಿ ರೈತರುಗಳಿಗೆ ಅನುಕೂಲಕರ ಪಟ್ಟಿಯಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಮೊದಲನೇದು ಬೆಳೆ ಸಾಲ. ಈ ಬೆಳೆ ಸಾಲನ ಸರ್ಕಾರಿ ಬ್ಯಾಂಕ್ ಅಥವಾ ಸೊಸೈಟಿಗಳ ಮೂಲಕ ಕೊಡುತ್ತೆ. ಸರ್ಕಾರ ಎಕರೆಗೆ ಇಂತಿಷ್ಟು ಅಂತಲೇ ಒಂದು ನಿಗದಿ ಮಾಡಿರ್ತಾರೆ ವ್ಯಾಲ್ಯೂನ. ಸೇಟ್ ಮತ್ತು ಸೊಸೈಟಿ ಇಲ್ಲದೆ ಇಲ್ಲವೇ ಬ್ಯಾಂಕಿಗೆ ಕಳಿಸ್ತದೆ. ಒಂದು ವರ್ಷದಲ್ಲಿ ಅದನ್ನು ವಾಪಸ್ ರೈತರು ತುಂಬಬೇಕು. ಆದರೆ ಕೆಲವು ಸೊಸೈಟಿಗಳು ಇದರಲ್ಲಿ ಮೋಸ ಮಾಡೋದು ಸ್ವಲ್ಪ ಇರುತ್ತೆ. ಐ ಡೋಂಟ್ ನೋ, ಗೊತ್ತಿಲ್ಲ ಯಾಕೆ ಅಂದರೆ ಇಷ್ಟು ಇದೆಲ್ಲ ಇಷ್ಟಿಗೆ ಬ್ಯಾಂಕಿಗೆ ಇಷ್ಟೇ ಇರಬೇಕು, ಒಂದು ಎಕರೆಗೆ ಇಷ್ಟೇ ಕೊಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ, ನಮಗೇನು ಕರೆಕ್ಟಾಗಿ ತಿಳಿದಿರಲ್ಲ. ಸೊ ಇದು ಬ್ಯಾಂಕಿನಲ್ಲಿ ರೈತರು ಮಾಡುವಂಥ ಸಾಲಗಳು. ಸೊ ಈ ಸಾಲ ಬಿಟ್ಟು ಇದಲ್ದೇ ಕೆಲವು ಸೊಸೈಟಿಗಳಲ್ಲಿ ರೈತರು ಸಾಲ ತೆಗೆದುಕೊಂಡಾಗ ವರ್ಷದ 15 ದಿನಗಳಲ್ಲಿ ಹಣವನ್ನು ಹಿಂತಿರುಗಿಸಿ ಕಟ್ಟಲೇಬೇಕು ಅಂತ ನಿಯಮ ಮಾಡಿರ್ತಾರೆ. ಸೊ ಅಂದರೆ ಅಗ್ರಿಮೆಂಟ್ ಥರ ನೀವು ಇನ್ನು ಒಂದು ವರ್ಷ 15 ದಿನಗಳೊಳಗಡೆ ಕಟ್ಟಲೇಬೇಕು ಅಂತ. ಆದರೆ ಆ ಸಮಯದಲ್ಲಿ ರೈತರ ಬಳಿ ಹಣ ಇಲ್ಲದೇ ಇರ್ಬೋದು, ಅಥವಾ ಸೊಸೈಟಿಯವರಿಗೆ ರೈತರು ಹೇಳ್ತಾರೆ ನಿಮ್ಮ ಪರವಾಗಿ ಸಾಲ ನಾವು ಕಟ್ತೀವಿ ಅಂತ ಹೇಳಿ ಇನ್ನು ಬಡ್ಡಿನ ಮಾತ್ರ ನಮಗೆ ನೀಡಲು ಹೇಳ್ತಾರೆ. ಅದು ಅಂದರೆ ರೈತರು ಸೊಸೈಟಿಯವರು ಏನು ಹೇಳ್ತಾರೆ, ನಾವು ನಿಮ್ಮ ಪರವಾಗಿ ಹಣ ಕಟ್ಟಿರ್ತೀವಿ, ಅದಕ್ಕೆ ಬಡ್ಡಿ ಮಾತ್ರ ನೀವು ಕಟ್ಟಿ ಅಂತ ಹೇಳಿರ್ತಾರೆ. ಕೆಲವು ಬೆಳೆ ಸಾಲಗಳಿಗೆ ಬಡ್ಡಿ ಇರೋದೇ ಇಲ್ಲ, ಅದು ನಿಮಗೂ ಗೊತ್ತೇ ಇರುತ್ತೆ ಇಷ್ಟು ದುಡ್ಡು ಅಂತ ನಿಮ್ಮ ಬ್ಯಾಂಕ್ಗಳಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಕೆಲವು ಬೆಳೆ ಸಾಲಕ್ಕೆ 4% ಬಡ್ಡಿ ಮಾತ್ರ ಇರುತ್ತೆ. ಇದನ್ನು ಉಪಯೋಗಿಸ್ಕೊಂಡು ಸೊಸೈಟಿಯವರು ಏನು ಮಾಡ್ತಾರೆ, ರೈತರಿಂದ ಬಡ್ಡಿ ಉಳಿಸಿ ವಸೂಲಿ ಮಾಡ್ತಾರೆ. ಇದಕ್ಕಾಗಿ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಒಂದೇ ದಿನ ಎಲ್ಲ ಹಣ ತೆಗೆದುಕೊಳ್ಬೇಕು ಅಂತ ಏನೂ ಇಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಈಗ 1-2 ಲಕ್ಷ ಬೇಕು ಅಂದರೆ ನೀವು 2 ಲಕ್ಷ ಒಂದೇ ದಿನ ತಗೋಬೇಕು ಅಂತ ಏನೂ ಇಲ್ಲ. ಈಗ ಇಟ್ಸ್ ಲೈಕ್ ಎ ಡೆಬಿಟ್ ಕಾರ್ಡ್. ನಮ್ಮ ಹತ್ರ ಡೆಬಿಟ್ ಕಾರ್ಡಲ್ಲಿ ಹೆಂಗೆ ಅಕೌಂಟಲ್ಲಿ ದುಡ್ಡು ಇರುತ್ತೆ, ನಮಗೆ ಬೇಕಾದ ಟೈಮಲ್ಲಿ ತಗೊಳ್ತಿರ್ತೀವಿ. ಅದೇ ರೀತಿ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲೂ ನಿಮ್ಗೆ ಯಾವಾಗ ಬೇಕು ಎಷ್ಟು ಬೇಕು ಅಂತ ನೀವು ತಗೊಳ್ತಾ ಹೋಗ್ಬೋದು. ಒಂದು ವೇಳೆ ತೆಗೆದುಕೊಂಡ ಹಣವನ್ನು ಬಳಸದೇ ಹೋದರೂ ಸಹ ಬಡ್ಡಿ ಕಟ್ಟಬೇಕು, ಅದಂತೂ ಫಿಕ್ಸು. ನೀವು ಅದು ಒಂದು ಸಲ ಕೊಟ್ಟಮೇಲೆ ಅದು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತೆ. ಆದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ಒಂದು ಮಿತಿ ಇಟ್ಟಿರ್ತಾರೆ, 1,50,000 ಹೀಗೆ. ಹಾಗೆ ಮಿತಿ ಸೆಟ್ ಮಾಡಿದ ನಂತರ ರೈತರಿಗೆ ಬೇಕಾದ ದಿನ ಎಷ್ಟು ಬೇಕಾದರೂ ತಕ್ಕೋಬೋದು. ಅಂದರೆ 1,50,000 ನೀವು ಯಾವಾಗಾದರೂ ಬೇಕಾದರೂ ಹೋಗಿ ಹೋಗಿ ತಗೋಬೋದು. ಇದು ಏನಂದರೆ ನಿಮ್ಮದು ಡೆಬಿಟ್ ಕಾರ್ಡಲ್ಲಿ ಅಕೌಂಟಲ್ಲಿ ದುಡ್ಡಿದ್ದಿರೋ ಥರ. ಇದರಿಂದ ಅನುಕೂಲನೇ ಇದೆ, ಯಾಕೆಂದರೆ ನಮಗೆ ಬೇಕಾದಾಗ ಎಕ್ಸಾಂಪಲ್ಲು ಬೆಳೆಗೆ ಏನಾದರೂ ಗೊಬ್ಬರ ತರೋದಿರ್ಬೋದು, ಔಷಧಿ ತರೋದಿರ್ಬೋದು, ಹೀಗೆ ಯಾವಾಗ ಬೇಕೋ ಆವಾಗ ಹೋಗಿ ನಾವು ಹಣನ ತಗೋಬೋದು ಕಿಸಾನ್ ಕ್ರೆಡಿಟ್ ಕಾರ್ಡಿಂದ.
ಒಂದು ವೇಳೆ ಕೈಗೆ ಹಣ ಬಂದರೆ ಅದನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ತುಂಬೋದು. ನೀವು ಇದು ಈ ಕ್ರೆಡಿಟ್ ಕಾರ್ಡ್ ಸರ್, ಮಾಮೂಲಿ ನಮ್ಮ ಕ್ರೆಡಿಟ್ ಕಾರ್ಡ್ ಹೆಂಗೆ ಜನ ಬಿಸ್ನೆಸ್ ಮಾಡೋರು ಇಲ್ಲ ಕೆಲಸ ಮಾಡೋರೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ರೀತಿ ಕ್ರೆಡಿಟ್ ಕಾರ್ಡು. ಆದರೆ ಕ್ರೆಡಿಟ್ ಕಾರ್ಡಲ್ಲಿ ನಮಗೆ ತುಂಬ ಬಡ್ಡಿ ಜಾಸ್ತಿ ಇರುತ್ತೆ, 13% ಹಿಂಗೆಲ್ಲ ಇರುತ್ತೆ. ಆದರೆ ಇಲ್ಲಿ ನಿಮಗೆ ಬರೀ 3% ಇರುತ್ತೆ. ಕಿಸಾನ್ ಒಂದು ವರ್ಷದವರೆಗೆ ಇದು ಇರುತ್ತೆ. ಒಂದು ವರ್ಷದ ನಂತರ ಸರಿಯಾದ ಸಮಯದಲ್ಲಿ ಹಣ ಹಿಂದಿರುಗಿಸಿದ್ರೆ ವರ್ಷಕ್ಕೆ ಕೇವಲ 3% ಬಡ್ಡಿ ಹಾಕ್ತಾರೆ. ನೋಡಿ, ನೀವು ಹೋಗಿ ಎಲ್ಲೋ ಹೊರಗಡೆ ಸೇಟು ಅಂಗಡಿಲಿ ಹೋಗ್ಬಿಟ್ಟು ಹಣ ತಗೊಳ್ಳೋದಿರ್ಬೋದು ಅಥವಾ ಕೈ ಸಾಲ ಮಾಡೋದಿರೋ ಇದ್ದರೆ ಅಲ್ಲಿ ನೀವು 10%, 20%, 22% ಎಲ್ಲ ಕಟ್ಟಬೇಕು. ಇಲ್ಲಿ ನೋಡಿ, ನೀವು ಸರಿಯಾದ ಸಮಯಕ್ಕೆ ಕಟ್ತಾ ಹೋದರೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ವರ್ಷಕ್ಕೆ ಬರೀ 4% ಮಾತ್ರ ಬಡ್ಡಿ ಹಾಕ್ತಾರೆ. ಒಂದು ವೇಳೆ ನೀವು ಒಂದು ವರ್ಷದೊಳಗಡೆ ಕಟ್ಟಿಲ್ಲ ಅಂದರೆ 7% ಬಡ್ಡಿ ಹಾಕ್ತಾರೆ. ಇದು ಬೆಳೆ ಸಾಲಕ್ಕಿಂತ ಕಿಸಾನ್ ಕ್ರೆಡಿಟ್ ಕಾರ್ಡೇ ಉತ್ತಮ ಅಂತಲೇ ಹೇಳ್ಬೋದು. ಬೆಳೆ ಸಾಲನೇ ನಾವು 7% ಮಿನಿಮಮ್ ಕಟ್ತೀವಿ. ಆ 7% ನೀವು ಕರೆಕ್ಟ್ ರಿನಿವಲ್ ಮಾಡಿಸಿದ್ರೆ 3% ವಾಪಸ್ ಬರುತ್ತೆ. ಆದರೆ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಬರೀ 4% ಇರುತ್ತೆ. ನೀವು ಒಂದು ವೇಳೆ ಕಟ್ಟಲಿಲ್ಲ ಅಂದರೆ 7% ಆಗಿರುತ್ತೆ. ಎರಡನೇದಾಗಿ ಅಗ್ರಿಕಲ್ಚರ್ ಟರ್ಮ್ ಲೋನ್ ಅಂತ ಹೇಳ್ತಾರೆ. ಇದು ದೊಡ್ಡ ದೊಡ್ಡ ಕೆಲಸಗಳಿಗಾಗಿ ಕೊಡಲಾಗುತ್ತೆ. ಅಂದರೆ ಉದಾಹರಣೆ, ಜಮೀನಿಗೆ ಬೇಲಿ ಹಾಕ್ಸೋದಿರ್ಬೋದು. 1 ಲಕ್ಷದವರೆಗೆ ಯಾವುದೇ ಸೆಕ್ಯೂರಿಟಿ ಕೊಡುವ ಅವಶ್ಯಕತೆ ಇರಲ್ಲ ಇದರಲ್ಲಿ. ಆದರೆ 1 ಲಕ್ಷದ ಮೇಲೆ ಹಣ ಬೇಕಾದಲ್ಲಿ ಕೊಲ್ಯಾಟ್ರಲ್ ಕೊಡಬೇಕಾಗುತ್ತೆ. ನೋಡಿ, ಈ ಅಗ್ರಿಕಲ್ಚರ್ ಟರ್ಮ್ ಲೋನ್ ಅಂತ ಏನು ಹೇಳ್ತಾರಲ್ಲ, ಇದು ಯೂಶಲಿ ದೊಡ್ಡ ದೊಡ್ಡ ಕೆಲಸ. ಅಂದರೆ ನಾವು ಬೇಲಿಗೆ ಜಮೀನಿಗೆ ಬೇಲಿ ಅಂದರೆ ಫೆನ್ಸ್ ಹಾಕ್ತೀವ, ಆ ಥರ ಎಲ್ಲ ಕೆಲಸಗಳಿಗೆ ಇದನ್ನು ಕೊಡ್ತಾರೆ. ಇಲ್ಲಿ ನಮಗೆ 1 ಲಕ್ಷದವರೆಗೂ ನೀವು ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಅಥವಾ ಸೆಕ್ಯೂರಿಟಿ ಕೊಡುವಂತಹ ಅವಶ್ಯಕತೆ ಇಲ್ಲ ಈ ಅಗ್ರಿಕಲ್ಚರ್ ಟರ್ಮ್ ಲೋನಲ್ಲಿ. ಅದೇ ನೀವು 1 ಲಕ್ಷದ ಮೇಲೆ ಹಣ ತಗೊಳ್ಳೋದಾದರೆ ಕೊಲ್ಯಾಟ್ರಲ್ ಕೊಡಬೇಕಾಗುತ್ತೆ. ಕೊಲ್ಯಾಟ್ರ್ ಅಂದರೆ ಸೆಕ್ಯೂರಿಟಿ. ಅಂದರೆ ಜಮೀನಿಗೆ 10 ಲಕ್ಷ ಬೆಲೆ ಇದ್ದರೆ ಅದರ ಮೇಲೆ 15-25% ಹಣ ಕೊಡ್ತಾರೆ. ಈ ಸಾಲದ ಬಡ್ಡಿದರ 8.9-14% ಇರುತ್ತದೆ. ಈ ಸಾಲವನ್ನು ರೈತರು ತಕ್ಷಣವೇ ಕಟ್ಟುವ ಅವಶ್ಯಕತೆ ಇರೋದಿಲ್ಲ. 3-15 ವರ್ಷಗಳವರೆಗೆ ಸಮಯ ನೀಡ್ತಾರೆ. ಹಂತವಾಗಿ ಸಹ ಸಾಲ ತೀರಿಸುವಂತಹ ವ್ಯವಸ್ಥೆ ಈ ಅಗ್ರಿಕಲ್ಚರ್ ಟರ್ಮ್ ಲೋನಲ್ಲಿ ನಮಗೆ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಇದೊಂದು ಮಾಹಿತಿ. ಹೀಗೆ ಇದು ಒಂದು ಸೆಕೆಂಡ್, ಫಸ್ಟ್ ಏನು ಮಾತಾಡಿದ್ವಿ, ಬೆಳೆ ಸಾಲ, ಅದಾಗಿಲ್ಲ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡು, ಅದರಲ್ಲಿ 4%. ಅದು ಮುಗೀತು ಅಂದರೆ ನಿಮಗೆ ಇನ್ನೂ ಜಾಸ್ತಿ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂದರೆ ಅಗ್ರಿಕಲ್ಚರ್ ಟರ್ಮ್ ಲೋನ್ ಅಂತ ಕೊಡ್ತಾರೆ. ಇದು ಮುಗಿದ ನಂತರ ಸಾಲಗಳನ್ನು ದುರ್ಬಳಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮೂರನೇದಾಗಿ ಅಗ್ರಿಕಲ್ಚರ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ಇನ್ನೊಂದು ಲೋನು ಸ್ಕೀಮ್ ಇದೆ. ಇದರಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಯಂತ್ರಗಳಿರ್ಬೋದು ಇಲ್ಲವೇ ಏನಾದರೂ ಹೊಸದಾಗಿ ಮಾಡುವ ವ್ಯವಸಾಯ ಕೆಲಸಕ್ಕೆ ಇರುವ ಸಾಲ ಇದು ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಅಗ್ರಿಕಲ್ಚರ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ಇನ್ನೊಂದು ಲೋನ್ ಕೊಡ್ತಾರೆ ನಿಮಗೆ. ಈ ಲೋನ್ ನಮಗೆ ಏನಕ್ಕೆ ಅಂದರೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟು ಅಂದರೆ ಸಾಲ, ಈಗ ಯಾವುದಾದ್ರು ಮೆಷಿನರಿ ಇರ್ಬೋದು, ಈ ರೀತಿಯಾದಂಥ ಟ್ರ್ಯಾಕ್ಟರ್ ಇರ್ಬೋದು, ಇಂಥ ಒಂದು ಇದಕ್ಕೆ ಈ ಒಂದು ಲೋನ್ನ ಕೊಡ್ತಾರೆ. ನಾಲ್ಕನೇದು ಬಂದು ಅಗ್ರಿಕಲ್ಚರ್ ಗೋಲ್ಡ್ ಲೋನ್ ಅಂತ ಹೇಳ್ತಾರೆ. ರೈತರು ಬಂಗಾರ ಅಡ ಇಟ್ಟೋದಕ್ಕೆ 12-14% ಕಟ್ಟುತ್ತಾ ಇರ್ತೀವಿ ಬಡ್ಡಿನ. ಈಗ ಹೊಸ ಸರ್ಕಾರದಿಂದನೇ ಹೊಸ ಯೋಜನೆ ಅಂದರೆ ರೈತ್ರ ಬಳಿ ಬಂಗಾರ ಇದ್ದರೆ ನಾವು ಡೈರೆಕ್ಟಾಗಿ ಈ ಅಗ್ರಿಕಲ್ಚರ್ ಗೋಲ್ಡ್ ಲೋನ ತಗೋಬೋದು. ಈ ಲೋನು ಇವಾಗ ನಾವು ಬಂಗಾರ ತಗೊಂಡೋಗಿ ಸೇಟು ಅಂಗಡಿಲಿ ಇರ್ತೀವಿ ಅಂದರೆ ಅವರು 12% ಅಂದರೆ 1 ರೂಪಾಯಿ ಅಂತ ಇಲ್ಲ ಬಿಡಿ, 3-4% ಬಡ್ಡಿ, ಅಂದರೆ 3-4 ರೂಪಾಯಿ 100 ರೂಪಾಯಿಗೆ ಬಡ್ಡಿ ಹಾಕ್ತಾರೆ ಅಂತಲೇ ಗೊತ್ತೆಲ್ರಿಗೂ. ಸೊ ಬ್ಯಾಂಕ್ಗಳಲ್ಲಿ ಬಂಗಾರದ ಮೊತ್ತದ 75% ಸಾಲ ಕೊಡ್ತಾರೆ, ಅದು ಕೇವಲ 4% ಬಡ್ಡಿ. ಬೇರೆ ಕಡೆಯಲ್ಲಿ 3 ಲಕ್ಷಕ್ಕೆ 7% ಬಡ್ಡಿ ಹಾಕ್ತಾರೆ. ಒಂದು ವೇಳೆ ಅದಕ್ಕಿಂತಲೂ ಹೆಚ್ಚು ಬೇಕಾದಲ್ಲಿ 10% ಬಡ್ಡಿ ಹಾಕ್ತಾರೆ. ಈ ಸಾಲದ ಸಮಯ ಅವಕಾಶ 1-3 ವರ್ಷ ಇರುತ್ತೆ. ಯಾವುದು ಅಗ್ರಿಕಲ್ಚರ್ ಗೋಲ್ಡ್ ಲೋನು, ಇದು ಒಂದು ಗುಡ್ ಅಂತಲೇ ಹೇಳ್ಬೋದು. ಐದನೇದ ಅಂತ ಅಂದರೆ ಫಾರ್ಮಾ ಮೆಕನೈಸೇಷನ್ ಲೋನ್ ಅಂತ. ಇದು ಬಂದು ಜಮೀನಿನ ಅಭಿವೃದ್ಧಿಗಾಗಿ ಯಂತ್ರಗಳನ್ನ ಬಳಸೋದಕ್ಕೆ ಅಥವಾ ನೀರಿನ ಸೌಲಭ್ಯ ಕಲ್ಪಿಸೋದಕ್ಕೆ ಬೇಕಾದಂತಹ ಒಂದು ಲೋನ್ ಅಂತಲೇ ಹೇಳ್ಬೋದು. ಈ ಸಾಲನೂ ಸಹ ಉದಾಹರಣೆಗೆ
ಬೆಳೆ ಕಟಾವು ಯಂತ್ರ ಇರ್ಬೋದು, ಬೆಳೆ ಸಂರಕ್ಷಣಾ ಯಂತ್ರ ಇರ್ಬೋದು, ಕಾಳು ಬಿತ್ತನೆ ಇರ್ಬೋದು ಯಂತ್ರ ಇರ್ಬೋದು, ಡ್ರಿಪ್ ಜೆಟ್ ಇರಿಗೇಷನ್ ಅಳವಡಿಕೆ ಮಾಡೋದಿರ್ಬೋದು, ಈ ರೀತಿಯಾದಂತಹ ಒಂದು ಮೆಕನೈಸೇಷನ್ ಅಂತ ಏನು ಹೇಳ್ತೀವಲ್ಲ, ಇದಕ್ಕೂ ಸಹ ಬ್ಯಾಂಕ್ನಿಂದ ಸಾಲ ಕೊಡ್ತಾರೆ. ಅದಕ್ಕೂ ಒಂದು ಉತ್ತಮವಾದ ಬಡ್ಡಿ ದರದಲ್ಲಿ ನಮಗೆ ಸಿಗುತ್ತೆ. ಈ ಒಂದು ಅಗ್ರಿಕಲ್ಚರ್ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಲ್ಲ, ಇದು ಕೆಲವು ಯಂತ್ರಗಳಿಗೆ ಸಬ್ಸಿಡಿ ಕೂಡ ಇರುತ್ತೆ. ನಮಗೆ ಗೊತ್ತೇ ಇದೆ, ಆಲ್ರೆಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೆಲವು ಯಂತ್ರಗಳಿಗೆ ಒಂದು ಸಬ್ಸಿಡಿನೂ ಸಹ ಇರುತ್ತೆ. ಆರನೇದು ಆರ್ಟಿಕಲ್ಚರ್ ಲೋನ್ ಅಂತ ಹೇಳ್ತಾರೆ. ಆರ್ಟಿಕಲ್ಚರ್ ಲೋನ್ ಅಂದರೆ ತೋಟಗಾರಿಕೆಗೆ ನೀಡುವಂತಹ ಸಾಲ ಆಗಿದೆ. ಇದು ಅಂದರೆ ತುಂಬ ವರ್ಷಗಳು ಕಾಯಬೇಕಾಗುತ್ತೆ ಫಸಲು ಬರೋದಕ್ಕೆ. ಸೊ ಅದಕ್ಕಾಗಿ ಸರ್ಕಾರ 15 ವರ್ಷಗಳವರೆಗೆ ಸಾಲ ನೀಡುತ್ತೆ, ವ್ಯವಸ್ಥೆ ಮಾಡಿದೆ. ಇದು ಅಂದರೆ ನಮಗೆಲ್ಲ ಗೊತ್ತು, ಯಾವುದೋ ಒಂದು ಗಿಡ ಹಾಕ್ತೀವಿ ಅಂದರೆ ತೆಂಗು ಬರಿತೀವಿ ಬೆಳಿತೀವಿ ಅಂದರೂ 7 5 ವರ್ಷ ಬೇಕು, ಅಡಿಕೆ ಬೇಕು ಅಂದರೂ ಒಂದು 5 6 ವರ್ಷ ಬೇಕು. ಸೊ ಇದು ಒಂದು ಲಾಂಗ್ ಟರ್ಮ್ ಲೋನ್ ಅಂತಲೇ ಹೇಳ್ಬೋದು. ಇದು ಒಂದು ಆರ್ಟಿಕಲ್ಚರ್ ಲೋನ್ ಅಂತಲೇ ಹೇಳ್ತೀವಿ. ಇದು ತೋಟಗಾರಿಕಾ ಇಲಾಖೆಗೆ ನೀಡುವಂತಹ ಒಂದು ಸಾಲ ಸೌಲಭ್ಯ ರೈತರಿಗೆ. ಇದಕ್ಕೂ ಒಂದು ಉತ್ತಮ ಬಡ್ಡಿ ದರ ಇರುತ್ತೆ. ಇದರಲ್ಲಿ 50 ಲಕ್ಷದವರೆಗೂ ಸಹ ಸಾಲ ಕೊಡ್ತಾರೆ. ಕೆಲವೊಂದು ರೈತರು ತಿಳ್ಕೊಂಡಿರ್ತಾರೆ ಬಡ್ಡಿ ಮೇಲೆ ಸಾಲ ನೀಡುವವರು 4-5%ಗೆ ಸಾಲ ಕೊಡ್ತಾರೆ ಅಂತ, ಆದರೆ ಬ್ಯಾಂಕ್ನಲ್ಲಿ 12% ಬಡ್ಡಿ ಕೊಡಬೇಕು ಅಂದು. ಇಂಥ ತಪ್ಪು ಮಾಡಬಾರ್ದು, ಯಾಕೆಂದರೆ ಬಡ್ಡಿಯ ಮೇಲೆ ಸಾಲ ಕೊಡುವವರು ತಿಂಗಳಿಗೆ 4-5% ಕೊಡ್ತಾರೆ ಹೊರತು ವರ್ಷಕ್ಕಲ್ಲ. ನಾನು ಆಗಲೇ ಹೇಳಿದ್ನಲ್ವಾ, ಬಂಗಾರಕ್ಕೆ ಆಗ್ಬೋದು ಎಲ್ಲದಕ್ಕೂ ಅಷ್ಟೇ. ನಾವು ಕೈ ಸಾಲ ತಾಳ್ತೀವಿ, ಸೇಟು ಅಂಗಡೀಲಿ ತಾಳ್ತೀವಿ, ಅಲ್ಲಿ ಇಲ್ಲಿ ತಾಳ್ತೀವಿ ಅಂದರೆ ಅದು 4-5% ಕೊಡ್ತಾರೆ. 4-5% ಯಾವಾಗ? ವರ್ಷಕ್ಕಲ್ಲ, ಅದು ತಿಂಗಳಿಗೆ. ಅದೇ ನೀವು ಬ್ಯಾಂಕಲ್ಲಿ ತಗೊಳ್ಳೋದು 12% ಕೊಡ್ತಾರೆ ಅಂದರೆ 1.2 ಆಗುತ್ತೆ ತಿಂಗಳಿಗೆ, ವರ್ಷಕ್ಕೆ 12% ಅಂತಲೇ ಹೇಳ್ಬೋದು, ತಿಂಗಳಿಗೆ 1%. ಸೊ ಅಲ್ಲಿ ಕಂಪೇರ್ ಮಾಡಿ, ನಿಮಗೆ 4% ಉತ್ಪನ್ನ, 1% ಉತ್ಪನ್ನ ಅಂತ. ಸೊ ಈ ಎಲ್ಲ ವಿಷಯ ಬೇಕಾದರೆ ಫೈನಾನ್ಷಿಯಲ್ ಫ್ರೀಡಮ್ ಪುಸ್ತಕ ಓದಿ, ಅಥವಾ ನಿಮ್ಮ ಯಾರಾದರೂ ಆಡಿಟ್ ಅಟೆಂಡೆಂಟ್ ಇರ್ತಾರೆ, ಅಥವಾ ಬ್ಯಾಂಕ್ ಹತ್ತಿರದಲ್ಲಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ರು ಸಹ ನಿಮಗೆ ಅನೇಕ ಮಾಹಿತಿ ಇದ್ರ ಬಗ್ಗೆ ಸಿಗುತ್ತೆ. ಇದೊಂದು ಜನರಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಗೋಲ್ಡ್ನ ತಗೊಂಡು ಅಂಗಡಿಲಿ ಇಡ್ತಿರ್ತೀವಿ, ಅದ್ರ ಬದಲು ನೀವು ಇದನ್ನೆಲ್ಲ ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಷಯನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದೊಂದು ಸಾಮಾನ್ಯ ಮಾಹಿತಿ, ಇದನ್ನು ನಾನು ನನಗೆ ತಿಳಿದಿರೋ ಮಟ್ಟಿಗೆ ಕಲೆ ಹಾಕಿ ತಿಳಿಸ್ತಾ ಇರೋದು. ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಸೊ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಶೇರ್ ಮಾಡಿಬಿಟ್ಟು ಅವರಿಗೂ ಸಹ ಮಾಹಿತಿನ ಸಿಗೋ ಥರ ಮಾಡಿ, ಹಾಗೂ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಷಯನ ಇವತ್ತೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.